ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ಇಂದಿನ ಟೆರೆಸ್ ಗಾರ್ಡನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದರ ಒಂದು ಹೆಸರು ಹೇಳಿದ್ದೆ, ಲೆಮನ್ ಗ್ರಾಸ್ ಅಂತ ನಾವೇನು ಕರಿತೀವಿ ಇದನ್ನ. ಇದು ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇದನ್ನು ಆಫ್ರಿಕನ್ ಕಂಟ್ರೀಸಲ್ಲಿ ಫೀವರ್ ಗ್ರಾಸ್ ಅಂತ ಕರೀತಾರೆ. ಅಂದರೆ ನಮಗೆ ಜ್ವರ ಬಂದಾಗ ಇದರ ಎಲೆ ಅಥವಾ ಇದರ ಕಾಂಡ ಇರುತ್ತೆ ದಪ್ಪದಾಗಿ, ಆ ಕಾಂಡನ ಅದನ್ನು ನಾವು ಕಟ್ ಮಾಡಿ ಅದನ್ನು ಬೇಯಿಸಿ ಆ ಕಷಾಯ ಕುಡಿಯೋದ್ರಿಂದ ಅದರ ನಮ್ಮ ಒಂದು ಜ್ವರದ ಇದು ಏನಿರುತ್ತೆ, ಜ್ವರ ಪ್ರಮಾಣ ಸಹ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆಫ್ರಿಕನ್ ಕಂಟ್ರೀಸಲ್ಲಿ ಇದನ್ನು ಫೀವರ್ ಗ್ರಾಸ್ ಅಂತ ಕರೀತಾರೆ. ನಮ್ಮಲ್ಲಿ ನಾವು ಇದನ್ನು ಟೀ ಮಾಡುವಾಗ ಇದನ್ನು ಒಂದು ಎಲೆನ ಹಾಕ್ತು ಅಂತಂದರೆ ಟೀ ಕುಡಿಬೋದು. ಮತ್ತು ಇದರದೇ ನಾವು ಕಷಾಯ ಮಾಡಿ ಕುಡಿತಾರೆ, ಅದೂ ಬಹಳ ಒಳ್ಳೆಯದು. ಇದು ಸುಮಾರು ಜನ ಈವನ್ ತಂಬುಳಿ ಸಹ ಇದರಿಂದ ಮಾಡ್ತಾರೆ. ಸೊ ಹಾಗಾಗಿ ಇದರದ್ದು ಹಲವಾರು ಉಪಯೋಗಗಳಿದೆ. ಮತ್ತು ತುಂಬ ಹಾರ್ಡಿ ಪ್ಲ್ಯಾಂಟು, ತುಂಬ ಕೇರ್ ತೊಗೋಬೇಕು ಆ ಥರ ಏನೂ ಇಲ್ಲ. ತುಂಬ ದೊಡ್ಡದಾಗಿ ಒಳ್ಳೆಯ ವೀಡ್ ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನೀವು ಅವಾಗವಾಗ ಟ್ರಿಮ್ ಮಾಡಿ ನೀವು ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಮನೆಗೆ ನೀವು ಬಹಳ ಉಪಯೋಗ ಆಗುವಂಥ ಗಿಡಗಳಲ್ಲಿ ಇದು ಸಹ ಒಂದು. ಇದು ಲೆಮನ್ ಗ್ರಾಸು ಸುಮಾರು ಜನ ಕೇಳ್ತಾರೆ ಹೆಂಗೆ ಇದನ್ನು ಐಡೆಂಟಿಫೈ ಮಾಡೋದು ಅಂತ. ಈ ಈ ಒಂದು ಲೆಮನ್ ಗ್ರಾಸ್ನ ಟಿಪ್ಪನ್ನ ನೀವು ಕಟ್ ಮಾಡಿ ನೀವು ಸ್ಮೆಲ್ ಮಾಡಿದ್ರೆ ಸಾಕು, ನಿಮಗೆ ಅದರ ಒಂದು ಆ ಸುಗಂಧ ಏನಿದೆ ಆ ಪರಿಮಳದಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಲೆಮನ್ ಗ್ರಾಸ್ ಅಂತ. ಮತ್ತು ಮಕ್ಕಳು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಈ ಒಂದು ಎಲೆಯ ಕೊನೆಯ ಭಾಗ ಇದೆಯಲ್ಲ, ಇದು ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಮಕ್ಕಳು ಒಂದು ವೇಳೆ ಏನಾದರೂ ಅದನ್ನು ಅವ್ರ ಎಲೆ ಚರ್ಮ ಆಗಿರುತ್ತೆ, ಅವ್ರೇನಾದ್ರು ಸ್ವಲ್ಪ ಜೋರಾಗಿ ಹಿಂಗೆ ಅಂತು ಅಂತಂದರೆ ಅದು ನಮಗೆ ಚರ್ಮ ಕಟ್ಟಾಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದೊಂದು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ, ಅದು ಬಿಟ್ಟರೆ ನಿಮಗೆ ಈ ಗಿಡದಿಂದ ಏನು ಸಮಸ್ಯೆ ಇಲ್ಲ.